ಈ ದೇವಾಲಯ ಹೆಸರು ಕಾಡಸಿದ್ದೇಶ್ವರ ದೇವಾಲಯ. ಕಲ್ಲಿನ ಪ್ರಾರ್ಥನೆ ಹೆಸರು ಕಿಶು ಒಳಲು. ಕಿಶು ಅಂತಂದ್ರೆ ಕೆಂಪು ಮರಳು ಇಶಲೆ, ಒಳಲು ಅಂದ್ರೆ ಪಟ್ಟಣ. ಬಾದಾಮಿ ಯಾವುದು? ವಾತಾಪಿ ಅಥವಾ ವಾತಾಪಿಪುರ. ಐಹೊಳೆ ಯಾವುದು? ಆರ್ಯಪುರ. ಆರ್ಯ ಅಂದ್ರೆ ಪಂಡಿತರಪುರ ಅಂತ ಕರಿತಾ ಇದ್ದೀವಿ. ಹೀಗಾಗಿ ಆರ್ಯಪುರ. ಪಟ್ಟದಕಲ ಇನ್ನೊಂದು ಹೆಸರಿದೆ. ಈ ದೇವಾಲಯ ಹೆಸರು ಕಾಡ ಸಿದ್ದೇಶ್ವರ ದೇವಾಲಯ. ಆ ಲಿಂಗದ ಕಲ್ಲು ಬಳಕೆ ಮಾಡಿದ ಯಾವುದು? ಗ್ರಾನೈಟ್ ಇದೆ. ಆ ಲಿಂಗದಂತ ಭಾಗ ಗರ್ಭಗುಡಿ, ಸಾಂಕ್ಟಮ್ ಸಾಂಕ್ಟೋರಿಯಂ. ಮುಂದಿನವಾಗಿ ಯಾವುದು? ಸಭಾಮಂಟಪ, ಡ್ಯಾನ್ಸಿಂಗ್ ಹಾಲ್ ಇದೆ. ಮುಖ ಮಂಟಪ ಹಾಳಾಗಿದೆ ಮತ್ತು ನಂದಿ ಮಂಟಪ ಹಾಳಾಗಿದೆ. ಎಲ್ಲಾ ದೇವಾಲಯ ಮುಖ ಇರುವುದು ಮಾತ್ರ ಪೂರ್ವ ಅಭಿಮುಖವಾಗಿವೆ. ಸೂರ್ಯನು ಉತ್ತರಾಯಣಿಗೆ ಬಂದಾಗ ಸೂರ್ಯನ ಕಿರಣಗಳು ಲಿಂಗದ ಮೇಲೆ ಬೀಳುವ ರೀತಿಯಲ್ಲಿ ಚಾಲುಕ್ಯರ ದೇವಾಲಯ ಕಟ್ಟಾರೆ. ನದಿಯ ಮಟ್ಟಕ್ಕಿಂತಲೂ ಭೂಮಿಯ ಮಟ್ಟಕ್ಕಿಂತಲೂ ದೇವಾಲಯ ಅಧಿಷ್ಠಾನ ಎತ್ತರ ಮಟ್ಟದಲ್ಲಿದೆ. ವಾಸ್ತು ದೇವಾಲಯ. ಆ ಲಿಂಗದ ಕಲ್ಲು ಬಳಕೆ ಮಾಡಿದ ಯಾವುದು? ಗ್ರಾನೈಟ್ ಇದೆ. ಗ್ರಾನೈಟ್ ಬಳಕೆ ಮಾಡಿದ ಉದ್ದೇಶ ಅಂತಂದ್ರೆ, ಇವೆಲ್ಲ ಅಭಿಷೇಕ ಮಾಡುವಾಗ ನೀರಾಗ್ತಿರಿ, ಹಾಲಾಗ್ತಿರಿ, ಸವಿದೆ ಹೋಗಬಾರ್ದು ಎಂಬ ಉದ್ದೇಶದಿಂದ ಚಾಲುಕ್ಯರು ಯೂಸ್ ಮಾಡಿದ ಮಾತ್ರ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಓಕೆ, ಇದು ಗರ್ಭಗುಡಿ. ಆಮೇಲೆ ಸಭಾಮಂಟಪ ಇದೆ, ಎರಡು ಭಾಗ ಹಾಳಾಗಿದೆ. ಸೃಷ್ಟಿಕರ್ತ ಯಾರು? ಬ್ರಹ್ಮ ಇದ್ದಾನೆ. ಲಯಕರ್ತ ಯಾರು? ಶಿವ ಇದ್ದಾನೆ. ಆತನ ಹೆಂಡತಿ ಯಾರು? ಪಾರ್ವತಿ ಇದ್ದಾರೆ. ಆತನ ಮಾನ ಕೂಡ ಯಾವುದು? ನಂದಿ ಐತಿ. ಆತನ ಮಗ ಯಾರು? ಗಣೇಶ ಇದ್ದಾನೆ. ಪಾಲನಕರ್ತ ಯಾರು? ವಿಷ್ಣು. ಬ್ರಹ್ಮ ವಿಷ್ಣು ಮಹೇಶ್ವರ. ಸೃಷ್ಟಿಕರ್ತ ಬ್ರಹ್ಮ, ಲಯಕರ್ತ ಶಿವ, ಪಾಲನಕರ್ತ ವಿಷ್ಣು. ಜೀವಡಿ ಗಾಡು. ಬ್ರಹ್ಮ ಜನರೇಟರ, ವಿಷ್ಣು ಆರ್ಗನೈಜರ, ಶಿವ ಡಿಸ್ಟ್ರಾಯರ. ನಾರ್ತ್ ಇಂಡಿಯಾ ರಿವರ್ ಗಂಗಾ, ಗಂಗಾ ನದಿ, ಜಮುನಾ ನದಿ. ಗಂಗಾ ಮತ್ತು ಜಮುನಾ ನದಿ ದೇವತೆಗಳು. ಒಳಗಡೆ ಹೋಗಬೇಕಾದ್ರೆ ಪಾವನ ಆಗ್ಬೇಕು. ಹಿಂದೂ ಧರ್ಮದ ಸಂಸ್ಕೃತಿ ಗಂಗಾ ಮತ್ತು ಜಮುನಾ ನದಿಗಳ ಸಂಗೀತ. ಪಟ್ಟದ ಕಲ್ಲಿನ ಪ್ರಾರ್ಥನೆ ಹೆಸರು ಕಿಶು ಒಳಲು. ಕಿಶು ಅಂತಂದ್ರೆ ಕೆಂಪು ಮರಳು ಇಶಲೆ, ಒಳಲು ಅಂದ್ರೆ ಪಟ್ಟಣ. ಬಾದಾಮಿ ಯಾವುದು? ವಾತಾಪಿ ಅಥವಾ ವಾತಾಪಿಪುರ. ಐಹೊಳೆ ಯಾವುದು? ಆರ್ಯಪುರ. ಆರ್ಯ ಅಂದ್ರೆ ಪಂಡಿತರಪುರ ಅಂತ ಕರಿತಾ ಇದ್ದೀವಿ. ಹೀಗಾಗಿ ಆರ್ಯಪುರ. ಪಟ್ಟದಕಲ ಇನ್ನೊಂದು ಹೆಸರಿದೆ, ಸಂಸ್ಕೃತ ಭಾಷೆ ಇದೆ. ರಕ್ತಪುರ. ರಕ್ತ ಅಂತಂದ್ರೆ ಇಲ್ಲಿ ಇರ್ತಕ್ಕಂಥ ಮಸಾರೆ ಭೂಮಿ ಇದೆ, ಅಂದ್ರೆ ರೆಡ್ ಸೋಯಿಲ್ ಏರಿಯಾ. ಕೆಂಪು ಮಿಶ್ರಿತ ವರ್ಣ ಬಣ್ಣಗಳಿವೆ, ಹೀಗಾಗಿ ರಕ್ತಪುರ ಅಂತ ಕರಿತಾ ಇದ್ರು. ಗ್ರೀಕ್ ಸಂದರ್ಶಕನಾದ ಟ್ಯಾಲೋಮಿಕುಡು ಭೇಟಿ ಕೊಟ್ಟಾಗ ಪಟ್ಟದಕಲ್ಲನ್ನ ಪೆತ್ತರಗಲ್ಲು ಅಂತ ಕೂಡ ಕರೆದ. ಬಾದಾಮಿಯನ್ನ ಬದುವೈನ್ ಕರೆದ. ಹೀಗಾಗಿ ಇವೆಲ್ಲ ಪ್ರಾಚೀನ ಹೆಸರುಗಳು. ಸರ್, ವಿಂಡೋ ಸ್ವಸ್ತಿಕ ವಿಂಡೋ, ಹಳೆಯ ಕಾಲದ ವಿಂಡೋ ಇದು. ಸ್ವಸ್ತಿಕ ಅಪೋಸಿಟ್ ಬಂದಿದೆ ವಿಂಡೋ, ಹೊಸ ವಿಂಡೋ ಇದೆ. ಭಾರತೀಯ ಪುರಾತತ್ವ ಇಲಾಖೆಯವರು ಇವೆಲ್ಲ ರೀಬಿಲ್ಡ್ ಮಾಡಿ ಈ ಒಂದು ವಿಂಡೋ ರೀಬಿಲ್ಡ್ ಮಾಡಿದ್ದಾರೆ. ಮೇಲ್ಭಾಗ ಎರಡು ಕಲ್ಲುಗಳಿವೆ, ಅದು ಕೂಡ ರೀಬಿಲ್ಡ್ ಆಗಿದೆ.